ಸೊ ಹಾಗಾಗಿ ಈ ಬಜೆಟ್ಟು ಬಹಳ ಹೇಳ್ಕೊತಾರೆ, ನಮ್ಮದು ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ, ಈ ಪಕ್ಷದ ಸರ್ಕಾರ ಇದೆ, ರಾಜ್ಯದಲ್ಲೂ ಕೂಡ ನಮ್ಮದೇ ಪಕ್ಷದ ಸರ್ಕಾರ ಹೇಳ್ತಾ ಇದ್ರು. ಹಿಂದೆ ಎಲ್ಲ 2018 ಭಾಷಣ ಮಾಡ್ತಾ ಇದ್ರು. ಇಲ್ಲಿ ಬಿಜೆಪಿ ಬಂದರೆ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಎರಡೂ ಕಡೆ ಬಿಜೆಪಿ ಸರ್ಕಾರ ಇದ್ರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ. ಡಬಲ್ ಇಂಜಿನ್ ಸರ್ಕಾರ ಆದರೆ ಕರ್ನಾಟಕದಲ್ಲಿ ಸ್ವರ್ಗ ನಿರ್ಮಾಣ ಆಗ್ತದೆ, ಎಲ್ಲ ಕರ್ನಾಟಕದ ಜನ ಸಂತೃಪ್ತರಾಗ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಭಾಷಣ ಮಾಡ್ತಾ ಇದ್ರು. ನನಗನ್ಸುತ್ತೆ ಈ ಬಜೆಟ್ ನೋಡಿದ ಮೇಲೆ ಇದು ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ಇದು ಡಬ್ಬಾ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಇಂಜಿನ್ಗಳು ಕೆಟ್ಟೋಗ್ಬಿಟ್ಟಿದಾವ, ಕೆಟ್ಟೋದ್ರೆ ತಾನೆ ಹಿಂಗಾಗೋದು, ಡಬ್ಬಾ ಸರ್ಕಾರ ಆಗೋದು. ಇದು ಡಬ್ಬಾ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಅಲ್ಲ. ಹೀಗಾಗಿ ಇದು ಜನವಿರೋಧಿ ಸರ್ಕಾರ, ಜನವಿರೋಧಿ ಬಜೆಟ್ ಆಗಿದೆ, ಜನದ್ರೋಹದ ಸರ್ಕಾರ ಆಗಿದೆ, ಬಜೆಟ್ ಆಗಿದೆ. ಇದಕ್ಕೆ ಯಾವುದೇ ಗೊತ್ತು ಗುರಿ ಇಲ್ಲ, ಮುನ್ನೋಟ ಇಲ್ಲದೆ ಇರತಕ್ಕಂಥ ಅದು ರಾಜ್ಯದ ಬೆಳವಣಿಗೆ ಹೇಗಾಗಬೇಕು, ಮುಂದಿನ ವರ್ಷ ಏನಾಗಬೇಕು, ಎರಡನೇ ವರ್ಷದಲ್ಲಿ ಏನಾಗಬೇಕು, ಮುಂದಿನ ಅದರ ಮುಂದಿನ ವರ್ಷ ಏನಾಗಬೇಕು, ಆ ಥರದ ಮುನ್ನೋಟ ಎಲ್ಲೂ ಕಾಣಿಸ್ತಾ ಇಲ್ಲ ಈ ಬಜೆಟ್ನಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಎರಡು 2022-23 265,270 ರೂಪಾಯಿಗಳು ಖರ್ಚು ಅಂತ ಹೇಳಿದ್ದಾರೆ. ಅದು ಬಜೆಟ್ ಸೈಜ್ 265,270 ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ನಾವು. ಅದರಲ್ಲಿ ರೆವಿನ್ಯೂ ಡಿಫಿಷಿಟ್ ಅಂದರೆ ಮುನ್ನೂರಕ್ಕೆ, ಇದು ನಾನು ಹೇಳ್ತಾ ಇರೋದು 2022-23 ರೆವಿನ್ಯೂ ಡಿಫಿಷಿಟ್ ಎಷ್ಟಾಗ್ತದೆಪ್ಪ ಅಂತಂದರೆ, ರೆವಿನ್ಯೂ ಡಿಫಿಷಿಟ್ 14,699 14,699 ಅಂದ್ರೆ ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ 14,699 ಜಾಸ್ತಿ ಆಗುತ್ತೆ. ನಾನು 2004-05 ಮುಖ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದೆ, ಅಲ್ಲ ಹಣಕಾಸಿನ ಮಂತ್ರಿ ಆದೆ. 2002 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಪಾಸ್ ಆಯಿತು. ಆಮೇಲೆ ರೂಲ್ಸು ಪಾಸ್ ಆದದ್ದು 2003. ಅದರಲ್ಲಿ ಏನು ಹೇಳಿತ್ತು ಅಂತಂದರೆ, 2006 ಮಾರ್ಚ್
2006 ಮಾರ್ಚ್ ಕೊನೆಗೆ ಮೂರು ದಂಡಗಳನ್ನು ಪ್ರಾಮುಖ್ಯವಾಗಿ ನಾವು ತಲುಪಲೇಬೇಕು. ನಂಬರ್ ಒನ್, ರೆವಿನ್ಯೂ ಸರ್ಪ್ಲಸ್ ಇರಬೇಕು, ನಾಟ್ ರೆವಿನ್ಯೂ ಡಿಫಿಸಿಟ್. ಅಲ್ಲಿವರೆಗೆ ರೆವಿನ್ಯೂ ಡಿಫಿಸಿಟ್ಟು, ಫಿಸ್ಕಲ್ ಡಿಫಿಸಿಟ್ಟು ಎಲ್ಲ ಎದ್ವ ತದ್ವ ಇದ್ಬಿಟ್ಟಿದ್ದು. ಸಾಲ ಜಾಸ್ತಿ ಆಯಿತು, ಆಮೇಲೆ ಸಾಲ ಸ್ವಾಪಿಂಗ್, ಡೆಟ್ ಸ್ವಾಪಿಂಗ್ ಎಲ್ಲ ಆಯಿತು ಕಡಿಮೆ ಮಾಡಿಕೊಂಡು. ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಪ್ರಮುಖವಾಗಿ ಮೂರು ಮಾನದಂಡಗಳನ್ನು ಇಟ್ಟಿರ್ತಾರೆ. ನಂಬರ್ ಒನ್, ರೆವಿನ್ಯೂ ಸರ್ಪ್ಲಸ್ ಉಳಿತಾಯ ಆಗಬೇಕು. ರೆವಿನ್ಯೂ ಸರ್ಪ್ಲಸ್ ಅಂದರೆ ರೆವಿನ್ಯೂ ರಿಸೀಟ್ಸು ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಇರಬೇಕು, ಆಗ ಮಾತ್ರ ರೆವಿನ್ಯೂ ಸರ್ಪ್ಲಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಫಿಸ್ಕಲ್ ಡಿಫಿಸಿಟ್ ಅದು 3% ಒಳಗಡೆ ಇರಬೇಕು. ಮತ್ತೆ ನಾವು ಸಾಲ ಮಾಡ್ತಕ್ಕಂಥದ್ದು, ಸಾಲ ಮಾಡಲೇಬೇಕಾಗ್ತದೆ, ಮಾಡ್ತಕ್ಕಂಥದ್ದು GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ರಾಜ್ಯದ ಆಂತರಿಕ ಉತ್ಪನ್ನ, ಇದರ 25% ಅನ್ನ ಮೀರಬಾರದು ನಾವು ತಗೊಳ್ತಕ್ಕಂಥ ಸಾಲ. GSDP 25% ಅನ್ನ ಮೀರಬಾರದು, ಅದರೊಳಗಡೆನೆ ಇರಬೇಕು. ನಾನು ಈ ಮೂರು ಮಾನದಂಡಗಳನ್ನು ಒಂದು ವರ್ಷ ಮುಂಚಿತವಾಗೇ ಮಾಡೋದು, 2004-05 2005 ಮಾರ್ಚ್ 8 ನಾವು ಅದನ್ನು ರೀಚ್ ಆದೋ. 2005 ಮಾರ್ಚ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಹೇಳಿದ್ದು 2006 ಮಾರ್ಚ್ನಲ್ಲಿ ಇದನ್ನು ಮಾಡಲೇಬೇಕು ಅಂತ ನಮಗೆ ಆಕ್ಟ್ ಮೂಲಕ ನಿರ್ದೇಶನ ಇತ್ತು. ಆದರೆ ನಾವು ಒಂದು ವರ್ಷ ಮುಂಚಿತವಾಗಿಯೇ ಮೂರು ಪರ್ಸೆಂಟ್ ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಬಂತು, ರೆವಿನ್ಯೂ ಸರ್ಪ್ಲಸ್ ಬಂತು, ಸಾಲ 25% ಒಳಗಡೆ ಬಂತು, ಮೂರು ಮಾನದಂಡಗಳನ್ನು ನಾವು ಮಾಡಿದೆ. ಇನ್ನೊಂದು ಮಾನದಂಡ ಇದೆ, ಗೌರ್ಮೆಂಟ್ ಗ್ಯಾರಂಟಿ ಕೊಡ್ತಕ್ಕಂಥದ್ದು, ಅದು 80% ಆಗಬಾರ್ದು, ಪ್ರೀವಿಯಸ್ ಇಯರ್ದಲ್ಲಿ ಅದಕ್ಕಿಂತ 80% ಆಗಬಾರ್ದು ಅಂತ ಇದೆ. ಈಗ ನಮ್ಮ ಗೌರ್ಮೆಂಟ್ ಗ್ಯಾರಂಟಿ ಸುಮಾರು 45,000 ಕೋಟಿ ರೂಪಾಯಿಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ. 45,000 ಕೋಟಿಗೂ ಹೆಚ್ಚು ರೂಪಾಯಿಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.